ಬ್ರೇಕ್ನ ನಂತರ ಮಹಾಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಜೆ ಡಿ ಎಸ್ನಿಂದ ದೇವರಾಜ್ರು ನಮ್ಮ ಜೊತೆಗೆ ಅವರೇ ಈ ಮೈತ್ರಿ ಆರಂಭದಲ್ಲಿ ಏನು ಸಂಚಲನ ಇತ್ತಲ್ಲ ಬರ್ತಾ ಬರ್ತಾ ಆ ಸಂಚಲನ ಕಡಿಮೆ ಆಯಿತು ಮಾಜಿ ಪ್ರಧಾನಿ ದೇವೇಗೌಡರಂಥ ದೇವೇಗೌಡರೇ ಅಮಿತ್ ಶಾ ಎಷ್ಟು ಸ್ಥಾನ ಕೊಡ್ತಾರೋ ಅಷ್ಟು ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಮನಸ್ಸಿಗೆ ಎಷ್ಟು ಖೇದ ಆಗಿರಬಾರ್ದು ಅವ್ರಿಗೆ ಅಂದರೆ ವಿ ಡೋಂಟ್ ಹ್ಯಾವ್ ಎ ಡಿಮ್ ಡಿಮಾಂಡ್ ಅನ್ನೋ ಥರದ್ ಮಾತಾಡ್ತಾರೆ ಅವರು ಇಲ್ಲ ಸರ್ ಆ ರೀತಿ ಏನಿತ್ತಿಲ್ಲ ಆ್ಯಕ್ಚುಲಿಗೆ ನಮ್ಮಲ್ಲಿ ನಮ್ಮಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಮಾಡಿದಾಗ ನಾವು ಎಷ್ಟು ಸ್ಥಾನಗಳಿಗೆ ಕೇಳಬೇಕು ಅಂತ ಬಗ್ಗೆ ಬಹಳಷ್ಟು ಸ್ಪಷ್ಟವಾದ ಕ್ಲಾರಿಟಿ ಇತ್ತು ನಮ್ಮಲ್ಲಿ ಸೊ ನಾಲ್ಕರಿಂದ ಐದು ಸ್ಥಾನಕ್ಕೆ ನಾವು ಸೀಮಿತಗೊಳಿಸಿಕೊಳ್ಳೋಣ ಅಂತಕ್ಕಂಥದ್ದು ನಮ್ಮಲ್ಲಿ ಚರ್ಚೆ ಆಗಿದ್ದಂಥದ್ದು ಆ ಒಂದು ವಿಷಯವನ್ನ ನಾವು ಬಿಜೆಪಿಗೂ ಸಹ ಎನ್ ಡಿ ಎಲ್ಲ ಎರಡಕ್ಕೆ ನೀವು ಇಲ್ಲ ನಾವು ಮೂರು ಪ್ಲಸ್ ಒಂದೇ ಅಲ್ಲ ಮೂರು ಅಂತ ಹೇಳ್ಕೊಡಿ ಪ್ಲಸ್ ಒಂದ್ ಅಂತ ಖಂಡಿತ ಕೋಲಾರ ಕೋಲಾರ ಹಾಸನ ಮೂರು ಸ್ಥಾನಗಳು ಹೌದು ಮಂಡ್ಯ ಹಾಸನ ಕೋಲಾರ ಮೂರು ಸ್ಥಾನಗಳು ನಾವು ಕೇಳಿದ್ದು ನಾಲ್ಕನ್ನ ನಾವು ಕೊಡಿ ಅಂತ ಕೇಳಿದ್ದು ಮೂರು ಇದಾಗಿದೆ ಮಂಜುನಾಥ್ ಅವರು ಅವರು ಈಗ ರಿಟೈರ್ಡ್ ಆಫೀಸರ್ ಆಗಿರೋದ್ರಿಂದ ಅವರು ಈಗ ಬಿಜೆಪಿ ಸೇರ್ಕೊಂಡಿದ್ರು ಅದು ಅವರ ಆಯ್ಕೆ ಅದು ಸೊ ಹಾಗೆ ಹಾಗಾಗಿ ನಾವು ನಮ್ಗೇನು ಅಂತಹ ಆ ಒಂದು ಭಾವನೆಯನ್ನು ಬಂದಿದ್ದಿಲ್ಲ ಈಗ ನಾವು ಈಗ ಏನು ನಡೀತಿದೆ ಈಗ ಇವತ್ತು ದಿವಸ ಎಲ್ಲ ನಾವು ನೋಡ್ತಾ ಇದ್ದೀವಲ್ವ ಈಗಾಗಲೇ ನೀವು ತೋರಿಸ್ತಾನೆ ಇದ್ರಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಗ್ಯಾರಂಟಿ ನಡೀತಿದೆ ಈಗ ಗ್ಯಾರಂಟಿಗಳ ಬಗ್ಗೆ ಕರೆಕ್ಟಾಗಿ ಜನಗಳ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಬೇಕು ಅನ್ನೋಗಿದ್ರೆ ಸರ್ ಇವತ್ತಿಗೆ ಮೂರು ತಿಂಗಳಾಯ್ತು ಗ್ಯಾರಂಟಿಗಳು ನೋಡಿ ವಿಡೋ ಪೆನ್ಷನ್ ಕೊಟ್ಟಿಲ್ಲ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿಲ್ಲ ಭಾಗ ಇವ್ರದ್ದು ಇವ್ ಇವ್ರ ಗ್ಯಾರಂಟಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕೀಮಲ್ಲಿ ಸಹ ಕೊಟ್ಟಿದ್ದಿಲ್ಲ ಕೊಟ್ಟಿರ್ತಕ್ಕಂಥದ್ದೇನು ಶಕ್ತಿ ಮತ್ತು ಒಂದು ಇದು ಎಲೆಕ್ಟ್ರಿಸಿಟಿ ಬಗ್ಗೆ ಒಂದು ಕೊಟ್ಟಿರ್ತಕ್ಕಂಥದ್ದು ಎರಡು ಬಿಟ್ಟರೆ ಮತ್ತು ಯುವ ನಿಧಿದಂತೂ ನೂರಕ್ಕೆ ತುರುಪಾಯಿ ಮೋಸ ಅದೆಲ್ಲರಿಗೂ ಅರ್ಥವಾಗ್ತಿದೆ ಯುವ ನಿಧಿಯಂತೂ ನೂರಕ್ಕೆ ರೂಪಾಯಿ ಮೋಸ ಇವತ್ತಿನ ದಿವಸ ಎಷ್ಟು ಜನ ಕೊಟ್ಟಿದ್ದಾರೆ ನೀವು ಯುವ ನಿಧಿಯನ್ನು ಜನವರಿಲಿ ಮಾಡಾದ್ಮೇಲೆ ಮಾರ್ಚಿಗೆ ಬಂದಿದ್ದೀವಿ ನಾವು ಸರ್ ಇನ್ನೊಂದು ಆಶ್ಚರ್ಯ ನನಗೆ ಏನಾಗುತ್ತೆ ಸರ್ ಇವೆಲ್ಲ ಅರ್ಥವಾಗಲ್ವ ಜನಗಳಿಗೆ ಇವತ್ತು ನನ್ನ ರಾಜ್ಯದಲ್ಲಿರ್ತಕ್ಕಂಥದ್ದು ಐದೂವರೆ ಲಕ್ಷ ಸರಿ ಸುಮಾರು ಅಂತ ಇಟ್ಕೊಳ್ಳೋಣ ಐದು ಕಾಲು ಅಂತ ಐದೂವರೆ ಲಕ್ಷ ಇಟ್ಕೊಳ್ಳಿ ಐದುವರೆ ಲಕ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಎರಡು ಮುಕ್ಕಾಲು ಲಕ್ಷದ ಹುದ್ದೆಗಳೇ ಖಾಲಿ ಇವೆ ಅವನು ತುಂಬ ಓದ್ಬಿಟ್ಬಿಟ್ಟು ಇವ್ರು ಮಾಡಿದಂಥ ಮೋಸ ಎಂಥದ್ದು ಇವತ್ತು ನಿಜವಾಗಿ ನೀವು ಮಾಡೋಗಿದ್ರೆ ಅದನ್ನು ಮಾಡಬೇಕಾಗಿತ್ತು ಇವರು ಬೆಳಗ್ಗೆ ಎದ್ದರೆ ನೀವು ಕೇಂದ್ರದ ಬಗ್ಗೆ ಬೆಟ್ಟು ತೋರಿಸ್ತಿದ್ರಿ ಇವತ್ತು ಸಹ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದರು ಸಿ ಎನ್ನು ಇವತ್ತು ಸಹ ಚುನಾವಣೆ ದೃಷ್ಟಿಯಿಂದ ತಂದಿರಿ ಅಂತ ಅದನ್ನು ಒಪ್ಪೋಣಗೋಗಿದ್ರೆ ನೀವು ಕಾಂತರಾಜು ಕಮಿಷನ್ನ ಹತ್ತು ತಿಂಗಳಾದರೂ ಯಾಕೆ ತರಲಿಲ್ಲ ನೀವು ಮುಖ್ಯಮಂತ್ರಿಗಳಾದ್ರೂ ಅದು ಚುನಾವಣೆ ದೃಷ್ಟಿಯಲ್ವಾ ಅದರಲ್ಲೂ ಸಹ ಕಾಂತರಾಜ್ ಕಮಿಷನ್ ತರೋದು ಒಂದೇ ಅಲ್ಲ ಅದರಲ್ಲಿ ಎರಡು ಬಣ ಇವರೇ ಸೃಷ್ಟಿ ಮಾಡ್ಕೋತಾರೆ ಒಂದು ಅದರ ಪರವಾಗಿರೋ ಬಣ ಅದ್ರ ವಿರುದ್ಧವಾಗಿರೋ ಬಣ ಅವರ ಯಾಕೆ ಸೃಷ್ಟಿ ಮಾಡಿ ಅಯ್ಯೋ ಯಾಕೆ ಸೃಷ್ಟಿ ಮಾಡ್ಕೋತಾರೆ ಅಂದರೆ ಎರಡನ್ನೂ ಓಲೈಸುವಂಥವ್ರು ಈ ರಾಜ್ಯದಲ್ಲಿದ್ದಾರೆ ಅವ್ರಿಗೆ ಅವ್ರ ಪರವಾಗಿ ಅವರು ಓಲೈಸ್ತಾರೆ ಓಹ್ ಓ ಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ಅಂತ ಅವ್ರು ಓಟ್ ಹಾಕಬೇಕು ಇಲ್ಲ ಈ ಇವರು ಎಲ್ಲ ನಮ್ಮ ಪರವಾಗಿ ಈ ಮಂತ್ರಿಗಳು ಅಂದ್ಬಿಟ್ಟು ಇವರು ಓಟ್ ಹಾಕಬೇಕು ಆ ಥರ ತಂತ್ರವನ್ನು ಎಣೆಯುವ ಒಂದು ನಿಸ್ಸೀಮರಾಗಿಬಿಟ್ಟಿದ್ದಾರೆ ಇವರು ಈ ಥರದ ತಂತ್ರಗಾರಿಕೆಯಲ್ಲಿ ಮುಳುಗೋಗಿದೆಯೋ ಬರ್ತು ರಾಜ್ಯದಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಖಂಡಿತವಾಗಿಯೂ ಲೋಕಸಭೆ ಚುನಾವಣೆ ಆದಮೇಲೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಐವತ್ನಾಲ್ಕು ಸಾವಿರ ಕೋಟಿನ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ಕೊಂಡಿದ್ರಲ್ಲ ರಾಜ್ಯನ ಏನು ಮಾಡಬೇಕು ಅಂತಿದ್ದೀರಿ ನಮ್ಮ ನಡೆ ಕೃಷ್ಣ ಕಡೆಗೆ ಅಂತಂದರೆ ಹದಿಮೂರರಲ್ಲಿ ಏನು ಮಾಡಿದ್ರಿ ಇವತ್ತಿನ ದಿವಸ ಸರ್ ಒಂದು ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಕೇಳೋಣ ಸರ್ ಮೇಕೆದಾಟಿ ನೀವು ಚಳವಳಿನ ಮಾಡಿದ್ರಿ ನಿಮಗೆ ಹಕ್ಕಿದೆ ನನಗೆ ಅದ್ರ ಬಗ್ಗೆ ಗೌರವ ಇದೆ ಚಳುವಳಿ ಮಾಡಿದ ದಿವಸ ಏನು ಲೀಗಲ್ ಸ್ಟೇಟಸ್ ಇತ್ತು ಅವತ್ತು ಇವತ್ತು ಅದೇ ಲೀಗಲ್ ಸ್ಟೇಟಸ್ ಇರೋದು ಅವತ್ತೇನಂತ ಹೇಳಿದ್ರೆ ಯಾರನ್ನ ಯಾರದೋ ಅಪ್ಪನ್ ಕೇಳಿಬಿಟ್ಟು ನಮ್ಮ ನಮ್ಮಲ್ಲಿ ಡ್ಯಾಮ್ ಕಟ್ಟಲಿಕ್ಕೆ ಯಾರೋ ಅಪ್ಪನ್ ಕೇಳಬೇಕಾ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ರಿ ಇವತ್ತಿನ ದಿವಸ ಇವತ್ತು ಒಗೆನೇ ಕಲ್ಲಲ್ಲಿ ನೀರು ಹೋಗ್ತಾ ಇದೆ ಹೆಚ್ಚುವರಿ ನೀರನ್ನು ಹೊಗೆನೇ ಕಲ್ಲಲ್ಲಿ ಹೋಗ್ತಾ ಇರೋದ್ರ ಬಗ್ಗೆ ಇವತ್ತು ಚಿತ್ರಗಳು ಬರ್ತಾ ಇವೆ ಇವತ್ತಿನ ದಿವಸ ಎಲ್ಲ ಮೀಡ್ಯಾದಲ್ಲೂ ಹೇಗೆ ಲೋಕಸಭಾ ಚುನಾವಣೆ ಇಲ್ಲಿ ಇಲ್ಲಿ ಖಂಡಿತವಾಗಿಯೂ ಈ ಎಲ್ಲಾ ಅಂಶಗಳು ಸರ್ ನಾವು ದಿವಸ ದಿವ್ಸ ಹೊಡೆತಿದಿವಲ್ಲ ಇವತ್ತು ನೀವು ಮಾತನಾಡ್ತೀವಿ ಮೂರು ತಿಂಗಳಾಗಿದೆ ಗ್ಯಾರಂಟಿ ಇವಾಗ ಇವುಗಳನ್ನು ಕೊಟ್ಟು ವಿಡೋ ಪೆನ್ಷನ್ ಇಲ್ಲ ಓಲ್ಡ್ ಏಜ್ ಪೆನ್ಷನ್ ಇಲ್ಲ ಅಂಗವಿಕಲರ ಬಗ್ಗೆ ಕೊಟ್ಟಿದ್ದಿಲ್ಲ ಇವತ್ತು ಸರ್ ನನಗೆ ತಪ್ಪು ತಿಳ್ಕೊಬೇಡಿ ಇವತ್ತು ನೇರವಾಗಿ ಹೇಳ್ಬಿಡ್ತೀನಿ ನಾನು ಇದನ್ನು ಉದ್ದೇಶಕ್ಕೆ ಹೋಗುವಾಗ ಬಳಸ್ಕೊಂಡು ಅಂತಂದ್ರೆ ನನ್ನ ಮೇಲೆ ಕನಿಷ್ಠ ಆದ್ರೂ ಒಂದು ನೂರೈವತ್ತು ಫೋನ್ ಬಂದಿವೆ ಸರ್ ದಯವಿಟ್ಟು ಮಾಧ್ಯಮಕ್ಕೆ ಹೋಗ್ತೀನಿ ಮಾತಾಡಿದ್ರ ಬಗ್ಗೆ ಅಂತ ಅದಕ್ಕೋಸ್ಕರ ದಯವಿಟ್ಟು ಇದನ್ನ ನಾನು ಬಳಸ್ಕೊಂಡಿದ್ದೀನಿ ಕ್ಷಮೆ ಇರಲಿ ಅಂತ ಕೇಳಿ ಇದನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಮಂಡ್ಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮಂಡ್ಯ ಒಂದ್ ಜಿಲ್ಲೆಯಲ್ಲಿ ನಾಲ್ಕೂವರೆ ಕೋಟಿ ಪ್ರವಾಸ ಹೆಣ್ಮಕ್ಳು ಮಾಡಿದ್ದಾರೆ ಬಸ್ ಅಲ್ಲಿ ಕೋಟಿ ಅನಿಲ್ ಅನಿಲ್ ಒಂದೇ ಪ್ರಶ್ನೆ ಕ್ವಿಕ್ ರಾಪಿಡ್ ಫೈರ್ ಇದು ದೇಶಾದ್ಯಂತ ಕಾಂಗ್ರೆಸ್ ಈ ಸಲ ಎಷ್ಟು ಬರುತ್ತೆ ಕರ್ನಾಟಕದಲ್ಲಿ ಎಷ್ಟು ಬರುತ್ತೆ ಸರ್ ನನಗೊಬ್ಬನಿಗೆ ಕೂಡಿಸ್ಕೊಂಡು ಕ್ವಿಕ್ ರೌಂಡ್ ಕೇಳಿದ್ರೆ ನಾನು ಹೇಳ್ತೀನಿ ಇಷ್ಟು ಜನರನ್ನು ಕೂಡಿಸ್ಕೊಂಡು ಕೇಳಿದ್ರೆ ಡಿಸ್ಟ್ರಾಕ್ಟ್ ಆಗುತ್ತೆ ಕೇಳಿ ಹೇಳ್ತೇನೆ ಅಲ್ಲಲ್ಲ ಕೆಲವೊಂದು ಮೂಲಭೂತ ಪ್ರಶ್ನೆಗಳನ್ನ ತಾವು ಕೇಳಿದ್ರೆ ಪೈಕಿ ಎಷ್ಟು ಸ್ಥಾನ ಕರ್ನಾಟಕದಲ್ಲಿ ಸರ್ ಈಗ ನೋಡಿ ನಾನು ಒಂದು ಒಂದು ನಾನು ಕ್ವಿಕ್ ಆಗಿ ಹೇಳ್ತೀನಿ ತಲೆ ಕೆಡಿಸ್ಕೋಬಿಡಿ ಅರುಣಾಚಲ್ ಪ್ರದೇಶ ಅರುಣಾಚಲ್ ಪ್ರದೇಶ ಡೆಲ್ಲಿ ಗುಜರಾತ್ ಹಿಮಾಚಲ್ ಪ್ರದೇಶ್ ಕರ್ನಾಟಕ ಮಧ್ಯಪ್ರದೇಶ ರಾಜಸ್ಥಾನ್ ತ್ರಿಪುರಾ ಹರಿಯಾಣ ಆ್ಯಂಡ್ ಉತ್ತರಾಖಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸೀಟ್ಸ್ ಇತ್ತು ಔಟ್ ಆಫ್ ವಿಚ್ ಕರೆಂಟ್ ರಿಸಲ್ಟ್ಸ್ ಇಸ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ತ್ರೀ ಅಂದರೆ ಬರೀ ಮೂರೇ ಮೂರು ಸೀಟ್ ನಾವು ತಗೊಂಡಿರೋದು ಹೌದು ಈ ಸರಿ ಐ ಆಮ್ ಟಾಕಿಂಗ್ ಫಾರ್ ದಿಸ್ ಟೈಮ್ ಟ್ವೆಂಟಿ ಫೋರ್ ದೇ ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ನೈಂಟಿ ಒನ್ ಯಾರು ಬಿ ಬಿ ಜೆ ಜೆ ಪಿ ಸೊ ನೆಕ್ಸ್ಟ್ ಬಿಜೆಪಿ ಸರ್ ನಾ ಅಲ್ಲಲ್ಲ

ಅರುಣಾಚಲ್ ಪ್ರದೇಶ ಆಯ್ತಲ್ವಾ ಅದಾಯ್ತ ನಾನು ಟೋಟಲ್ ನಿಮ್ ನಿಮ್ಮ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕ್ರಾಸಿಂಗ್ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಟು ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಟು ಒನ್ ಹಂಡ್ರೆಡ್ ಅಂಡ್ ನೈಂಟಿ ನೂರ ಎಪ್ಪತ್ತರಿಂದ ನೂರ ತೊಂಬತ್ತು ಸೀಟ್ಸ್ ಕಾಂಗ್ರೆಸ್ ಅಲೋನ್ 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 ಒಂದು ಒಂದ್ ನಿಮಿಷ ಸರ್ ಸರ್ ನಿಮಿಷ ನಿಮಿಷ ಅಲ್ಲ ಸಣ್ಣ ಬ್ರೇಕ್ ಇನ್ನೂರು ಕ್ಷೇತ್ರಗಳಲ್ಲಿ ಡೈರೆಕ್ಟ್ ಕಂಟೆಸ್ಟೆಂಟ್ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಇನ್ನೂರು ಕ್ಷೇತ್ರಗಳಲ್ಲಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್